ಹಾಸನದ ಚಂದ್ರಾಯಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ಕೈಗೊಂಡ್ರು. ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ ಬೇಟೆಗಿಳಿದಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಮಿಂಚಿನ ಸಂಚಾರ ದಿನದಿಂದ ದಿನಕ್ಕೆ ಕಾವು ರಂಗೇ ಇರ್ತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ್ದು ಎಚ್ಡಿಕೆ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಚಂದ್ರಾಯಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿ ರೋಡ್ ಶೋ ಮಾಡಿದ್ದಾರೆ. ಬೃಹತ್ ರೋಡ್ ಶೋ ಮುಗಿದ ಬಳಿಕ ಬಹಿರಂಗ ಸಮಾವೇಶ ಕೂಡ ನಡೆದಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಅಧಿಕ ಮತ ಹಾಕಿ ಗೆಲ್ಲಿಸಬೇಕಾಗಿದೆ ಅಂತ ಕುಮಾರಸ್ವಾಮಿ ಸಮಾವೇಶದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎರಡನೇ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ, ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕಾರ್ಯಕರ್ತರ ಅಭಿಮಾನಿಗಳ ಬೆಂಬಲ ಸಾಕಷ್ಟು ಸಿಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ನೋಡಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಮತ್ತೆ ಗೆಲ್ಲಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅವರಿಗೂ ಕೂಡ ಅಷ್ಟೇ ಅದ್ಧೂರಿಯಾದಂಥ ಸ್ವಾಗತ ಸಿಕ್ಕಿದೆ. ನಮ್ಮ ರೇವಣ್ಣ ಸಾಹೇಬ್ ಅವರು ಅಭಿವೃದ್ಧಿ ಅಧಿಕಾರಿಗೆ ಹೇಳಿದೆ, ಪ್ರಪ್ರಥಮವಾಗಿ ಹೇಳಿದೆ, ಅವರಿಗೆ ಸ್ವಾಗತವನ್ನು ವಹಿಸ್ತಾರೆ. ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಂತ ರಮೇಶ್ ಅವರು, ಕುರುಬ ಸಮಾಜದ ಅಧ್ಯಕ್ಷ ರಮೇಶ್ ಅವರು, ನಳ್ಳಿ ಮಂಜೇಂಡ ಅವರಿಗೆ, ಹಣತಿ ನಾಗೇಶ್ ಅವರಿಗೆ, ಮತ್ತು ನಮ್ಮ ಹಿರಿ ಸಾವಿರ ಸನ್ಮಿತ ಶ್ರೀಕಂಠಪ್ಪನವರಿಗೆ ಹೇಳಿದೆ. ನಮ್ಮ ರೇವಣ್ಣ ಸಾಹೇಬ್ ಅಧಿಕಾರಿಗೆ ಹೇಳಿದೆ, ಪ್ರಪ್ರಥಮವಾಗಿ ಹೇಳಿದೆ, ಅವರಿಗೆ ಸ್ವಾಗತವನ್ನು ವಹಿಸ್ತಾರೆ. ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಂತ ರಮೇಶ್ ಅವರು, ಕುರುಬ ಸಮಾಜದ ಅಧ್ಯಕ್ಷ ರಮೇಶ್ ಅವರು, ನಳ್ಳಿ ಮಂಜೇಂಡ ಅವರಿಗೆ, ಹಣತಿ ನಾಗೇಶ್ ಅವರಿಗೆ, ಮತ್ತು ನಮ್ಮ ಹಿರಿ ಸಾವಿರ ಸನ್ಮಿತ ಶ್ರೀಕಂಠಪ್ಪನವರಿಗೆ ಹೇಳಿದೆ. ನಮ್ಮ ರೇವಣ್ಣ ಸಾಹೇಬ್ ಅವರು ಅಭಿವೃದ್ಧಿ ಅಧಿಕಾರಿಗೆ ಅಭಿನಂದನೆ ಮಾಡ್ತಾರೆ. ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳು, ಮಾಜಿ ಹಾಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗೌರವಾನ್ವಿತ ಗ್ರಾಮ ಪಂಚಾಯತ್, ಪುರಸಭೆಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಪುರಸಭೆ ಸದಸ್ಯರು, ಗೌರವಾನ್ವಿತ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಅಟ್ರಲ್ಲಿ ರಾಜೇಗೌಡರು, ಬಾಬು ಶಿವಣ್ಣವರು, ಮತ್ತು ನಮ್ಮ ಹಲವಾರು ಸನ್ಮಿತ್ರರು ಇದ್ದಾರೆ, ಬಹಳ ಜನ ಸನ್ಮಿತ್ರರು ಇದ್ದಾರೆ. ದಯಮಾಡಿ ಯಾವ್ದಾರ ಹೆಸರು ಬಿಟ್ಟೋಗಿದ್ರೆ ಕ್ಷೇಮಿಸ್ಬೇಕು. ನಮ್ಮ ಬೆಳಗೊಳ ಜಗಣ್ಣ ಅವರು ಮತ್ತು ಈ ಒಂದು ಶಾಲೆ ವರ್ಷದ ಮೂಲಕ ಆರ್ ಬೆಳೆ ಮಾಡಿದ್ರ ಮೂಲಕ ಅಭಿನಂದನೆ ಮಾಡ್ತಾರೆ. ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳು, ಮಾಜಿ ಹಾಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗೌರವಾನ್ವಿತ ಗ್ರಾಮ ಪಂಚಾಯತ್, ಪುರಸಭೆಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಪುರಸಭೆ ಸದಸ್ಯರು, ಗೌರವಾನ್ವಿತ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಅಟ್ರಲ್ಲಿ ರಾಜೇಗೌಡರು, ಬಾಬುಶ್ರೀ ಹಳ್ಳಿ ಈ ಒಂದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ದಾರಿ ತಪ್ಪದೇನು ಚುನಾವಣೆಯಲ್ಲಿ ಮತ ಕೊಡ್ಲಿಕ್ಕೆ ಅನ್ನೋದು ಹೇಳಿದ್ದೇನೆ. ನಾನು ಏನೋ ದೊಡ್ಡ ಮಹಾನ್ ಅಪರಾಧ ಮಹಿಳೆಯರನ್ನ ಅವಮಾನ ಮಾಡಿಬಿಟ್ಟಿದ್ದೇನೆ, ಕ್ಷಮಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವಮಾನ ಮಾಡಿಬಿಟ್ಟ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ಇನ್ನೊಂದು ಕಥೆ ಶುರು ಮಾಡಿದ್ದಾರೆ. ಈಗ ನನ್ನ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂತಿದ್ದೀರಿ, ನನ್ನ ಸಹೋದರಿಯರು ಕೂತಿದ್ದೀರಿ, ಇದನ್ನ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ? ನಿಮಗೆ 2,000 ರೂಪಾಯಿ ಇದೆಯಲ್ಲ, ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತೇನೆ. ಇವತ್ತು ತ್ರಿಪಲ್ ತಲಾಕ್ ಇತ್ತಲ್ಲ, ನಿಮ್ಮನ್ನು ಮದುವೆ ಆದಂಥವರು ನಿಮ್ಮ ಸಮಾಜದಲ್ಲಿ ಯಾವಾಗ ಬೇಕಾದರೂ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರು, ಅದೊಂದೇನೋ ಒಂದು ಕಾನೂನು ತಂದಿಟ್ಕೊಂಡು ಅದನ್ನು ರದ್ದ ಮಾಡಿ ಮುಸಲ್ಮಾನ್ ಸಮಾಜದ ಮಹಿಳಾ ತನ್ನ ತಾಯಂದರು ನೆಮ್ಮದಿಯ ಬದುಕನ್ನು ಇವತ್ತು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿಯವರ ಸರ್ಕಾರ. ಕಾಂಗ್ರೆಸ್ನ ಹೆಣ್ಣುಮಕ್ಕಳಿಗೆ ಇವತ್ತು ಆ ಒಂದು ಬದುಕ್ತಕ್ಕಂಥ ನಿಮ್ಮ ಸ್ವಾತಂತ್ರ್ಯದ ಬದುಕನ್ನು ಕೊಡಲಿಕ್ಕೆ ಇವರು ಯಾರು ಕೇಳೋ ಆಗಲಿ, ಇದನ್ನು ನಮ್ಮ ಮುಸಲ್ಮಾನ್ ತಾಯಂದರು ಅರ್ಥ ಮಾಡ್ಕೊಂಡು ಇಲ್ಲಿ ಈ 5 ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, 2,000 ರೂಪಾಯಿ ನಮ್ಮ ತಾಯಂದರಿಗೆ. ಇಲ್ಲಿ ಹಲವಾರು ಜನ ನೀವು ಕೂತಿದ್ದೀರಿ, ಇಲ್ಲೆಲ್ಲ ನಮ್ಮ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರು ಕೂತಿದ್ದೀರಿ. ಒಂದು ಕಾಲದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಏನಾದರೂ ಯಾರಾದರೂ ಕುಡಿಯೋ ಚಟ ಕಲ್ತಿದ್ರೆ ಊರೆಲ್ಲ ಮಲಗದ ಮೇಲೆ 12 ಗಂಟೆ ಮೇಲೆ ಸೈಲೆಂಟ್ ಆಗಿ ಹೋಗಿ ಕುಡಿದ್ಬಂದು ಮನೇಲಿ ಮಲಕೊಂಡ್ಬಿಡೋರಿ. ಆ ರೀತಿಯ ಒಂದು ಬದುಕು ಅವತ್ತು ನಾವು ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ. ಇವತ್ತು ಸರ್ಕಾರಗಳು ಸರ್ಕಾರಕ್ಕೆ ಆದಾಯ ತರಬೇಕು ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಟೀ ಸ್ಟಾಲ್ಗಳೇನು ಓಪನ್ ಆಯ್ತವೆ, ಅದೇ ಟೈಮ್ಗೆ ಮದ್ಯದ ಅಂಗಡಿಯನ್ನು ಓಪನ್ ಮಾಡೋ ಕೆಲಸ ಶುರು ಮಾಡ್ಬಿಡ್ತು. ಅಲ್ಲಿ ಹೇಳಿದೆ